ಹಾಯ್, ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಕ್ಯಾರೆಟ್ ಪಲ್ಯವನ್ನು ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ತುಂಬ ರುಚಿಯಾಗಿ ಊಟದ ಜೊತೆ ಸೈಡ್ ಡಿಶ್ಶಾಗಿಯೂ ಯೂಸ್ ಮಾಡಬಹುದು, ಮತ್ತು ಚಪಾತಿಗೂ ಎರಡಕ್ಕೂ ಯೂಸ್ ಆಗೋ ರೀತಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬಹುದು. ನೀವು ಅನ್ನ ರಸಂ ಮಾಡೋ ಆ ಥರ ಊಟದ ಮಧ್ಯಾಹ್ನದ ಊಟದ ಜೊತೆಗೆ ಸೈಡ್ ಪಲ್ಯಕ್ಕಾದರೂ ಯೂಸ್ ಮಾಡಬಹುದು, ಅಥವಾ ಚಪಾತಿ ಜೊತೆ ಒಂದು ಸೂಪ್, ಚಪಾತಿ ಮತ್ತು ರೊಟ್ಟಿ ಜೊತೆ ಒಂದು ಸೂಪರ್ ಕಾಂಬಿನೇಷನಲ್ಲಾದರೂ ಯೂಸ್ ಮಾಡಬಹುದು. ಬನ್ನಿ, ಹಾಗಿದ್ದರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಇದಕ್ಕೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀವಿ. ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆನ ಒಗ್ಗರಣೆಗೆ ತೊಗೊಂಡಿದ್ದೀವಿ. ನಂತರ ಇದಕ್ಕೆ ಒಂದು ಚಿಕ್ಕದು ಇಡಿ ಈರುಳ್ಳಿ ಮತ್ತು 1-4 ಮೆಣಸಿನಕಾಯಿ, 1-5-6 ಕರಿಬೇವೆಲೆನ ತೊಗೊಂಡಿದ್ದೀವಿ. ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಕ್ಯಾರೆಟನ್ನು ತುರಿಯೋ ಅವಶ್ಯಕತೆ ಇಲ್ಲ, ಆದಷ್ಟು ಸಣ್ಣ ಸಣ್ಣಗೆ ಪೀಸ್ ಥರ ಹೆಚ್ಕೋಬೇಕಾಗುತ್ತೆ. ಈ ರೀತಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಟೇಸ್ಟಿಯಾಗಿರುತ್ತೋ. ತುರಿದೂ ಪಲ್ಯ ಮಾಡ್ತಾರೆ ತುಂಬ ಜನ, ಬಟ್ ಒಂದ್ಸಲ ಈ ರೀತಿಯೂ ಟೇಸ್ಟ್ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ನಾವು ಈ ರೀತಿ ಸಣ್ಣ ಸಣ್ಣ ಒಂದು ಪೀಸ್ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಸೈಡ್ಗೆ ಪಲ್ಯ ಅಂತೂ ಸಖತ್ತಾಗಿರುತ್ತೆ. ನೀವು ರೈಸ್ ಜೊತೆ ಎಲ್ಲ ಬರೀ ಅನ್ನ ರಸಮ್ಮು ಏನಾದರೂ ರಸಮ್ ಮಾಡಿದಾಗ ಅಂತೂ ಮಧ್ಯಾಹ್ನದ ಊಟದ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಪಲ್ಯ. ಇವಾಗ ನಾವು ಒಂದೊಂದು 5-6 ಕ್ಯಾರೆಟನ್ನು ತೊಗೊಂಡಿದ್ದೆ, ಅಂದರೆ 1 ¼ ಕೆಜಿಯಷ್ಟು ಕ್ಯಾರೆಟನ್ನು ಈ ರೀತಿ ಸಣ್ಣಗೆ ಹೆಚ್ಕೊಂಡು ಇದನ್ನು ಎಣ್ಣೆಯಲ್ಲಿ ಒಂದು ಸತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ. ಸ್ವಲ್ಪ ಕೈ ಆಡಿಸ್ತಾ ಇರಿ ಪಲ್ಯ, ನಂತರ ಅದನ್ನು ಕೈ ಆಡಿಸ್ತಾ ಇದ್ರೆ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ. ಏನಾದರೂ ಒಂದು ಲಿಡ್ ಇಟ್ಟು ಕ್ಲೋಸ್ ಮಾಡ್ಕೊಳ್ಳಿ, ಹಬೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ, ಬೇಗ ಫ್ರೈ ಆಗುತ್ತೆ ಅಂತ. ಇವಾಗ ಅದನ್ನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿ ಇದಕ್ಕೆ ನಾವು ಪುಡಿ ಮಾಡಿಕೊಂಡಂತಹ ಕಡಲೆಬೀಜ ಪುಡಿ, 1 ಮೆಣಸಿನಕಾಯಿ ಕಡಲೆಬೀಜ ಹುರಿದ್ಬಿಟ್ಟು ಪುಡಿ ಮಾಡಿಟ್ಕೊಂಡಂತಹ ಈ ಪುಡಿನ ಸೇರಿಸಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಒಂದು 2 ಟೇಬಲ್ಸ್ಪೂನಷ್ಟು ಆ್ಯಡ್ ಮಾಡಿದ್ರೆ ನಮಗೆ ಸಖತ್ತಾಗಿ ಟೇಸ್ಟಿಯಾದಂತಹ ಕ್ಯಾರೆಟ್ ಪಲ್ಯ ಸಿಂಪಲ್ಲಾಗಿ ರೆಡಿ ಆಗುತ್ತೆ. ಮಾಡೋಕ್ಕೆ ಎಷ್ಟು ಸಿಂಪಲ್ಲಾಗಿರುತ್ತೆ, ರುಚಿ ಅಷ್ಟು ಅದ್ಭುತವಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ, ಟೇಸ್ಟ್ ನೋಡಿ, ನಿಮಗೆ ಯಾವುದ್ರ ಜೊತೆ ಕಾಂಬಿನೇಷನ್ ಇಷ್ಟನೋ ಅದಕ್ಕೆ ಟ್ರೈ ಮಾಡಿ. ಚಪಾತಿ, ರೊಟ್ಟಿ ಅಥವಾ ಅನ್ನ ರಸಮ್ಗೆ ಸೈಡ್ ಪಲ್ಯ, ಮಧ್ಯಾಹ್ನದ ಊಟದ ಜೊತೆಗೆ ಪಲ್ಯ ಥರ ಆದರೂ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.